ಫ್ರೆಂಡ್ಸ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನೀವು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅದರಲ್ಲಿ ಮುಖ್ಯವಾಗಿ ಈ ಒಂದು ಕಂಪನಿಯನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಸೊ ಇಲ್ಲಿ ಆಲ್ರೆಡಿ ನಮ್ದು ಮೂವತ್ತೆರಡು ಸಬ್ಸ್ಕ್ರೈಬರ್ ಎಲ್ಲ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಎಸ್ ಈ ಯಾವಾಗಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಏನ್ ಸ್ಟಾರ್ಟ್ ಮಾಡಿದೀನಿ ಸ್ಪೆಷಲಿ ಸೊ ಅವಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಕಂಪನಿಯಲ್ಲಿ ಮೂವತ್ತೆರಡು ಜನ ಇವಾಗ ಸೆಲೆಕ್ಷನ್ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಕಂಪನಿ ಸೊ ಈ ಒಂದು ಕಂಪನಿಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಕೂಡ ಅಪ್ಲೈ ಮಾಡಬಹುದು ಈ ಕಂಪನಿಯಿಂದ ಯಾವಾಗ ನೀವು ಅಪ್ಲೈ ಮಾಡ್ತೀರಿ ಅಪ್ಲೈ ಮಾಡಿದ್ರೆ ಏಟ್ ಟು ಟೆನ್ ಡೇಸ್ ಮ್ಯಾಕ್ಸಿಮಮ್ ಆಗ್ಬೋದು ನಿಮ್ಮ ರಿಸ್ಯೂಮ್ ಶಾರ್ಟ್ ಲಿಸ್ಟ್ ಆಯ್ತು ಅಂತಂದ್ರೆ ಅವ್ರು ನಿಮಗೆ ಮೇಲ್ಸ್ ಕಳಿಸ್ತಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಇದನ್ನ ಮಾಡ್ತಾರೆ ಕಂಡಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಅವಕಾಶ ಸಿಕ್ಕಿರುತ್ತೆ ಅವಕಾಶದಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಮಗೆ ಜಾಬ್ ಗ್ಯಾರಂಟಿ ಆಗುತ್ತೆ ರೀತಿ ಫೀಸ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ನೇರವಾಗಿ ಕಂಪನಿಯವರು ಕಾಲ್ ಮಾಡಿ ಕಾಂಟಾಕ್ಟ್ ಮಾಡ್ತಾರೆ ಅದು ಮೇಲ್ ಥ್ರೂ ಮಾಡಬಹುದು ಅಥವಾ ನಿಮಗೆ ಫೋನ್ ಕೂಡ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಯಾರು ಇಷ್ಟ ಆಗುತ್ತೆ ಯಾರು ಅಪ್ಲೈ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ ಕಂಡು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಮತ್ತೆ ನಿಮ್ಮ ಸಿಟಿ ನೇಮ್ ತಪ್ಪು ಮೆನ್ಷನ್ ಮಾಡಿ ವಿಡಿಯೋ ಮಾಡ್ತೀವಿ ಬಂದಿರೋದು ಟೈರ್ಡ್ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸ್ಪೆಷಲಿಸ್ಟ್ ವರ್ಕ್ ಫ್ರಮ್ ಹೋಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಪ್ರೊಫೈಲ್ ಗೆ ಹೈರಿಂಗ್ ಮಾಡ್ತಾ ಇರೋದು ಟೈರ್ಡ್ ಇದೊಂದು ಸೋಶಿಯಲ್ ಒಂದು ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ ಸೊ ಈ ಒಂದು ಕಂಪನಿ ಇವಾಗ ಹೈರಿಂಗ್ ನಡೀತಾ ಇದೆ ಸೊ ಇಲ್ಲಿ ಸುಮಾರು ಬಾರಿ ಹೈರಿಂಗ್ ನಡೀತು ನಡೀತಾ ಇರುತ್ತೆ ಒಂದು ಮೂರರಿಂದ ನಾಲ್ಕು ಬಾರಿ ಆಗಿತ್ತು ಈ ಮಧ್ಯದಲ್ಲಿ ಸೊ ಅವಾಗ ಕೂಡ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ತಿಳಿಸ್ಕೊಟ್ಟಿದ್ದೆ ಎಲ್ರಿಗೂ ಸುಮಾರು ಜನ ಅಪ್ಲೈ ಮಾಡಿದ್ರು ಆ ಟೈಮಲ್ಲಿ ಕೂಡ ತುಂಬಾ ಈಸಿ ವರ್ಕ್ ಇರುತ್ತೆ ಏನಿರಲ್ಲ ಇದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇವಾಗ ಒಂದು ಏನು ನಾವು ಇವಾಗ ಡೈಲಿ ಯೂಟ್ಯೂಬ್ ಯೂಸ್ ಮಾಡ್ತೀವಿ ಫೇಸ್ಬುಕ್ ಯೂಸ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ ಇದೇ ರೀತಿ ಫೇಸ್ ಒಂದು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ವರ್ಕ್ ಮಾಡುತ್ತೆ ಸೊ ಹೀಗಾಗಿ ನೀವು ಏನು ಮಾಡಬೇಕಾಗಿಲ್ಲ ಜಸ್ಟ್ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ವರ್ಕ್ ಮಾಡೋಕೆ ಮಾಡೋದಕ್ಕೆ ಸರ್ಚ್ ಮಾಡೋದು ರಿಸರ್ಚ್ ಮಾಡೋದು ಅಥವಾ ನಿಮಗೆ ಇನ್ನು ಜಾಸ್ತಿ ಹೊತ್ತು ನಿಮ್ಗೆ ಇಂಟರ್ನೆಟ್ ಅಲ್ಲಿ ಟೈಮ್ ಕೊಡ್ತಾ ಇದ್ದೀರ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಇಷ್ಟ ಆಗುತ್ತೆ ಆ ರೀತಿ ಮಾಡೋದು ಸೊ ಈ ವರ್ಕ್ ಮಾಡಬಹುದು ನೀವು ಓಕೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಕಂಪನಿ ಬಗ್ಗೆ ನಾನು ಹೇಳೋದಾದ್ರೆ ಕಂಪನಿ ಬಗ್ಗೆ ಮೇ ಬಿ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬಹುದು ಸೊ ಕಂಪನಿ ಏನು ಮಾಡುತ್ತೆ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಖಂಡಿತ ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಇಲ್ಲಿ ಟೈಡ್ ಪ್ಲಾಟ್ಫಾರ್ಮ್ ಇದೆ ಅಲ್ವಾ ಯು ಕೆ ಫೈನೆಸ್ಟ್ ಆಫ್ರಿಂಗ್ ಮೊಬೈಲ್ ಫಸ್ಟ್ ಬ್ಯಾಂಕಿಂಗ್ ಸರ್ವಿಸ್ ಫಾರ್ ಎಸ್ ಎಂ ಇ ಅಂತ ಹೇಳಿದ್ದಾರೆ ಸರ್ವಿಸ್ ಇನ್ಕ್ಲೂಡಿಂಗ್ ಆಟೋಮೇಟೆಡ್ ಬುಕ್ ಕೀಪಿಂಗ್ ಆ್ಯಂಡ್ ಇಂಟರ್ಗ್ರೇಟೆಡ್ ಇನ್ವಾಯ್ಸಿಂಗ್ ಅಂತ ಹೇಳಿದ್ದಾರೆ ಸೊ ಇದು ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಟೈಡ್ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ನೀವು ನೇರವಾಗಿ ಇಷ್ಟು ಹೇಳಿದರೆ ಸಾಕು ಅವ್ರಿಗೆ ಅರ್ಥ ಆಗುತ್ತೆ ತುಂಬ ಡೀಟೇಲಾಗಿ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇಲ್ಲಿ ಇಲ್ಲಿ ಯಾವ ಒಂದು ರೋಲ್ಗೆ ಇವರು ತಗೋತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಈ ಒಂದು ಪ್ರೊಫೈಲ್ಗೂರು ಹ್ಯಾರಿಂಗ್ ಮಾಡ್ತಾ ಇದ್ದಾರೆ ಇದು ವರ್ಕ್ ಫ್ರಮ್ ಹೋಮೇ ಕಂಪ್ಲೀಟ್ ಯಾವುದೇ ರೀತಿ ವರ್ಕ್ ಫ್ರಮ್ ಆಫೀಸು ಇರೋದಿಲ್ಲ ಸೊ ವರ್ಕ್ ಫ್ರಮ್ ಹೋಮೆ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಕಂಪನಿ ಡೀಟೇಲ್ಸ್ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ನಿಮಗೆ ರೆಸ್ಪಾಸ್ಬಿಲಿಟೀಸು ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹ್ಯಾಂಡಿಂಗ್ ಕ್ವೈರೀಸ್ ಆ್ಯಂಡ್ ಫೀಡ್ಬ್ಯಾಕ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ರಿವ್ಯೂ ಚಾನಲ್ಸ್ ಅಂತ ಹೇಳಿದ್ದಾರೆ ಸುಮಾರು ಚಾನಲ್ಸ್ಗಳ ಬಗ್ಗೆ ನಿಮ್ಗೆ ಅವರು ಏನು ಮಾಡ್ತಾರೆ ಒಂದು ಐಡಿಯಾಸ್ಗಳನ್ನು ಕೊಡ್ತಾರೆ ಸೊ ಅಲ್ಲಿ ನೀವು ನೋಡ್ಕೊಂಡ್ರೆ ಒಂದು ಎಕ್ಸಲೆಂಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಲ್ಲಿ ಯಾವ ರೀತಿ ಕೀವರ್ಡ್ಸ್ಗಳು ಯೂಸ್ ಮಾಡ್ತಾಯಿದ್ರು ಸೊ ಕರೆಕ್ಟ್ ಕರೆಕ್ಟಾಗಿ ಅದೇ ಬರ್ತಾ ಇದೆಯಾ ಅಂಡ್ ಅದರಲ್ಲೂ ಕೂಡ ಕಸ್ಟಮರ್ಸ್ ಕೆಲವೊಂದು ಫೀಡ್ಬ್ಯಾಕ್ಗಳನ್ನ ನಾವು ಕೇಳಿರ್ತೀವಿ ಆ ಫೀಡ್ಬ್ಯಾಕ್ಗಳನ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ ಅವುಗಳನ್ನ ರಿಪೋರ್ಟಿಂಗ್ ಮಾಡಿಕೊಂಡು ನಿಮ್ಮ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ರೀತಿ ಇಲ್ಲಿ ಕೆಲಸ ಇರುತ್ತೆ ಓಕೆ ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ಒಂದು ಅವ್ರು ನಿಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಇಲ್ಲಿ ಕೆಲಸ ಇರುತ್ತೆ ಅಂತ ಹೇಳಿ ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ ಡಿಗ್ರಿ ಆದರೂ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು ಡಿಗ್ರಿ ಆದವರಿಗೆ ತುಂಬಾ ಜಾಬ್ ಬರ್ತಾ ಇದೆ ಇವಾಗ ಸೊ ಬಿ ಎ ಬಿ ಕಾಮ್ ಬಿ ಎಸ್ ಸಿಕ್ವಲ್ ಟು ಡಿಗ್ರಿ ಯಾವುದೇ ಒಂದು ಡಿಗ್ರಿ ಮಾಡಿದ್ದು ಪರವಾಗಿಲ್ಲ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಏಜ್ ಬಗ್ಗೆ ನಾನು ಹೇಳಿದರೆ ಸ್ನೇಹಿತರೆ ನಿಮಗೆ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಹದಿನೆಂಟು ವಯಸ್ಸು ನಿಮ್ಗೆ ಕಂಪ್ಲೀಟ್ ಆಗಿರ್ಬೇಕು ಅದಕ್ಕಿಂತ ಮೇಲ್ಪಟ್ಟವರು ಅಪ್ಪರ್ ಏಜ್ ಲಿಮಿಟ್ ಅವರು ಹೇಳಿಲ್ಲ ಯಾವುದೇ ಒಂದು ವಯಸ್ಸಿನ ಕೂಡ ನೀವು ಇಲ್ಲಿ ಬಿಂದಾಸ್ ಆಗಿ ಅಪ್ಲೈ ಮಾಡಬಹುದು ಪೇಸ್ಕೇಲ್ ಬಗ್ಗೆ ಮಾತಾಡಿದ್ರೆ ಸ್ಯಾಲರಿ ಬಗ್ಗೆ ನಾನು ಹೇಳಿದ್ರೆ ಸ್ಯಾಲರಿ ನಿಮಗೆ ಮೂವತ್ತು ಸಾವಿರದ ಆರುನೂರು ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಅಪ್ರಾಕ್ಸಿಲಿ ನಾವು ಒಂದ್ ವರ್ಷಕ್ಕೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಅಂತ ಹೇಳ್ಬೋದು ತುಂಬಾ ಹೈಯೆಸ್ಟ್ ಪೇಮೆಂಟ್ ಕೊಡ್ತಾ ಇದೆ ಟೈಡ್ ತುಂಬಾ ಚೆನ್ನಾಗಿರುತ್ತೆ ಕಂಪನಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಟೈರ್ಡ್ ಕಂಪನಿ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಂಪನಿ ಈ ರೀತಿ ಬೆಸ್ಟ್ ಬೆಸ್ಟ್ ಕಂಪ್ನಿ ನೀವು ಅಪ್ಲೈ ಮಾಡ್ಬೇಕು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಸ್ವಲ್ಪ ಎಫರ್ಟ್ ಹಾಕಿದ ಮೇಲೆ ನಿಮ್ಗೆ ಏನಾದ್ರೂ ಎಲ್ಲಿ ಜಾಬ್ ಸಿಕ್ತು ಅಂತಂದ್ರೆ ಮುಂದೆ ಮತ್ತೆ ಬೇರೆ ಬೇರೆ ಕಂಪ್ನಿಗೆ ಹೊಸ ಅಪರ್ಚುನಿಟಿ ಬರುತ್ತೆ ಓಕೆ ಆ್ಯಂಡ್ ಇಲ್ಲಿ ಮೇನ್ ಸ್ಕಿಲ್ಸ್ ಹೇಳಿರೋದವರು ಎಕ್ಸಲೆಂಟ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಕೂಡ ನೀವು ಬರ್ತಿರಬೇಕು ಇಂಗ್ಲೀಷ್ ಹೇಗಿರಬೇಕು ಅಂತಂದರೆ ತುಂಬ ಭಯ ಪಡಕ್ಕೆ ಹೋಗಬೇಡಿ ಬೇಸಿಕ್ ನೀಡು ಅಂದರೆ ಯಾರಾದರೂ ಹೇಳಿದಾಗ ಕೇಳಿದಾಗ ನಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬರ್ತಿರ್ಬೇಕು ಇದು ಯಾವಾಗ ಬರುತ್ತೆ ಗೊತ್ತಾ ಎಷ್ಟೋ ಜನರಿಗೆ ಇಂಗ್ಲೀಷ್ ಬರುತ್ತೆ ಬಟ್ ಆದರೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಯಾಕಂದರೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನೀವು ಇಂಗ್ಲೀಷ್ನ ಮಾತಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ತಾನೇ ಕಾನ್ಫಿಡೆನ್ಸ್ ಯಾವಾಗ ಬಂದ್ಬಿಡುತ್ತೋ ತಪ್ಪೋ ಸರಿನೋ ಬಟ್ ಇಂಗ್ಲೀಷ್ನ ಮಾತಾಡೋಕ್ಕೆ ಪಟಪಟ ಅಂತ ಶುರು ಮಾಡ್ತೀರಿ ನಾವಿಲ್ಲಿ ಡೆಲ್ಲಿಲಿ ಬಂದಾಗ ಕೂಡ ಸುಮಾರು ಜನ ನನ್ನ ಜೊತೆಗಿರೋರು ಕೂಡ ಇಲ್ಲಿ ಅಂದ್ರೆ ಪ್ರದೇಶದವರು ತಮಿಳುನಾಡು ಬರ್ತಾ ಇದ್ರು ಬಟ್ ಆದ್ರೆ ಅವ್ರ ಹತ್ರ ಹಿಂದಿ ಅವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ ಈ ಕಡೆ ಮಾತಾಡೋದಕ್ಕೆ ಬಟ್ ಅವ್ರಿಗೂ ಇಂಗ್ಲೀಷಲ್ಲಿ ಸ್ವಲ್ಪ ಅಷ್ಟು ಇಷ್ಟು ಸ್ವಲ್ಪ 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 ಬ್ರೇಕ್ ಮಾಡಿ 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 ಇಂಗ್ಲೀಷಲ್ಲಿ ಅವ್ರು ಉತ್ತರ ಕೊಡ್ತಾ ಇದ್ರು ಸೊ ಪ್ರಯತ್ನ ಮಾಡಿ 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 ಒನ್ ಇಯರ್ ಆದ್ಮೇಲೆ ಅವ್ರನ್ನೇ ಆದಾಗ ತುಂಬ ಚೆನ್ನಾಗಿ ಅವ್ರು ಇಂಗ್ಲೀಷ್ ಮಾತಾಡೋಕ್ ಶುರು ಮಾಡಿದ್ರು ಸೊ ಹೀಗಾಗಿ ಭಯ ಪಡಕ್ಕೆ ಹೋಗಬೇಡಿ ಇಂಟರ್ವ್ಯೂದಲ್ಲಿ ಕೂಡ ಏನಾದರೂ ಕೇಳಿದ್ರು ಕೂಡ ಸ್ವಲ್ಪ ನಿಮ್ಮ ಮೊದಲೇ ಪ್ರಿಪೇರ್ ಆಗಿದೆ ಅಥವಾ ಡೈಲಿ ಟು ಡೈಲಿ ಮಿರರ್ ಮುಂದೆ ನಿಂತ್ಕೊಂಡು ಸೊ ಪ್ರಾಕ್ಟೀಸ್ ಮಾಡ್ತಾರೆ ಏನೋ ಒಂದು ಮಾತಾಡೋದು ಏನೋ ಒಂದು ಸ್ಟೋರಿ ಬಗ್ಗೆ ನಾವು ಹೇಳೋದು ಸೊ ಅದ್ರ ಬಗ್ಗೆ ನೋಡ್ಕೊಂಡ್ಬಿಟ್ಟು ಏನೋ ತಪ್ಪೋ ಸರಿನೋ ಗ್ರಾಮರ್ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಬಟ್ ಕಾನ್ಫಿಡೆನ್ಸ್ ನಿಮ್ಮದು ಕಡಿಮೆ ಆಗಬಾರ್ದು ಇಂಟರ್ವ್ಯೂದಲ್ಲಿ ಓಕೆ ಸೊ ಇಲ್ಲಿ ಮೇನ್ ಇದು ಇರೋದು ಮತ್ತೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ರಿಲೇಟೆಡ್ ನಿಮಗೆ ಒಂದು ನಾಲೆಜ್ ಇರಬೇಕಂತ ಹೇಳಿದರೆ ಕಂಫರ್ಟೇಬಲ್ ಯೂಸಿಂಗ್ ಇಂಡಸ್ಟ್ರಿ ಟೂಲ್ಸ್ ಲೈಕ್ ನಿಮಗೆ ಒಂದು ಇಂಡಸ್ಟ್ರಿ ರಿಲೇಟೆಡ್ ಏನೇ ನಿಮಗೆ ಟೂಲ್ಸ್ಗಳು ಕೊಡ್ತಾರೆ ಅವುಗಳನ್ನೇನು ಹೇಳ್ಕೊಟ್ಟಾಗ ಅವುಗಳನ್ನ ಬೇಗ ಕಲಿಯುವಂಥ ಒಂದು ಮೇನ್ ಗುಣ ಇರಬೇಕು ನಿಮ್ಮಲ್ಲಿ ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಶ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ ಯಾವ ರೀತಿ ಅವರು ತಗೋತಾರೆ ಜನರನ್ನ ಅಂತಂದ್ರೆ ಒಣ್ಣದು ಶಾರ್ಟ್ ಲಿಸ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹೋಗ್ನೋ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ನಿಮ್ಗೊಂದು ಮೇಲ್ಸ್ ಬರುತ್ತೆ ಆಗಿರೋದಿಲ್ಲ ಅವ್ರಿಗೆ ಮೇಲ್ಸ್ ಬರೋದಿಲ್ಲ ನಿಮ್ಮ ರಿಜೆಕ್ಟ್ ಆಗಿದೆ ಅಂತ ಕೂಡ ಅವರು ಕಳಿಸ್ತಾರೆ ಎಲ್ಲ ಕಂಪನಿಯರು ಸೊ ಫಸ್ಟಿಗೆ ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದಾದ ನಂತರ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಅಸೆಸ್ಮೆಂಟ್ ಟೆಸ್ಟ್ ಆದಮೇಲೆ ಆ ಟೆಸ್ಟಲ್ಲಿ ಏನು ಅಂತ ಪರಿ ಕೇಳಿದ್ರೆ ತುಂಬ ನಾರ್ಮಲ್ ಕ್ವಶನ್ಸ್ಗಳಿರುತ್ತೆ ಓಕೆ ವಿತ್ ಡಿಟೇಲಾಗಿ ಎಲ್ಲ ವೀಡಿಯೋಸ್ಗಳನ್ನ ಅಂತಂದರೆ ನಾನು ಟ್ರೈ ಮಾಡ್ತೇನೆ ಬಟ್ ಎಲ್ಲ ಡಿಟೇಲಾಗಿ ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಮೇನ್ ನೀವು ಕೇಳೋದೆ ಟೈಡ್ ಕಂಪನಿ ಬಗ್ಗೆ ಇನ್ಫಾರ್ಮೇಷನ್ ಅವ್ರು ಕೇಳ್ತಾರೆ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ ಅಂಡ್ ಅದರಲ್ಲೂ ಕೂಡ ನಿಮ್ಮ ಕ್ವಾಲಿಫಿಕೇಷನ್ ಏನಿರುತ್ತೆ ಬಿ ಮಾಡಿದರೆ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಅವ್ರು ಕೇಳ್ಬೋದು ಓಕೆ ಅಂಡ್ ಇದಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ಒಂದು ನಿಮ್ಮದು ಅಸೆಸ್ಮೆಂಟ್ ಟೆಸ್ಟ್ ಆಗುತ್ತೆ ಅಸೆಸ್ಮೆಂಟ್ ಟೆಸ್ಟ್ ಆದಮೇಲೆ ನಂತರ ವಿರಿಚುವಲ್ ಅಂದ್ರೆ ಒಂದು ಫೇಸ್ ಟು ಫೇಸ್ ಇಂಟರ್ವ್ಯೂ ತಗೋತಾರೆ ಅವರು ವಿಡಿಯೋ ಕಾಲ್ ಮೂಲಕ ಎಚ್ ಆರ್ ರೌಂಡ್ ಇದೇ ರೌಂಡಲ್ಲಿ ಅಲ್ಲಿ ನಿಮ್ದು ಫೈನಲ್ ಆಗುತ್ತೆ ಜಾಬ್ ಅಂಡ್ ಇದೇ ರೌಂಡಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಅವ್ರು ನೋಡ್ತಾರೆ ಇದೇ ರೌಂಡಲ್ಲಿ ನೀವು ಕೆಲಸವನ್ನು ಮಾಡ್ತೀರಾ ಇಲ್ವೋ ಅಂತ ಅವರು ಕೂಡ ನಿಮ್ಮ ಜೊತೆ ಮಾತಾಡುವಾಗ ಜಜ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಇದೇ ರೌಂಡಲ್ಲಿ ನಿಮ್ಮ ಸ್ಯಾಲರಿ ಕೂಡ ಅವರು ಡಿಸೈಡ್ ಮಾಡ್ತಾರೆ ಸೊ ಹೀಗೆ ಹೇಳ್ತಾ ಇರೋದು ಇದೊಂದು ಫೈನಲ್ ಏನು ರೌಂಡ್ ಇದೆ ಫೇಸ್ ಟು ಫೇಸ್ ರೌಂಡ್ ಇರುತ್ತೆ ಅದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂಡ್ ಶಾರ್ಟ್ ಲಿಸ್ಟ್ಗೆ ನಾವು ಕೂಡ ರೆಫರ್ ಮಾಡ್ತೀವಿ ನೀವು ನಿಮ್ಮ ಡೀಟೇಲ್ಸ್ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ ಬೋತ್ ಎಕ್ಸ್ಪೀರಿಯನ್ಸ್ ಫ್ರೆಶರ್ ಕೂಡ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಅಂಡ್ ಯಾವುದೇ ರೀತಿ ಫೀಸ್ ಇಲ್ಲ ಅಂತ ನೇರವಾಗಿ ನಮಗೆ ಹೇಳಿದಾರ ಯಾವುದೇ ರೀತಿ ಫೀಸ್ ತೊಗೊಳ್ಳೋದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇದಕ್ಕೆ ಲಾಸ್ಟ್ ಡೇಟ್ ಬಗ್ಗೆ ನಾನು ಹೇಳಿದರೆ ಸ್ನೇಹಿತರೆ ಇದು ಫೆಬ್ರವರಿ ಎರಡನೇ ತಾರೀಕು ಎಕ್ಸ್ಪೆಕ್ಟೆಡ್ ಅವ್ರು ಇಟ್ಟಿರೋದು ಬಟ್ ಮೇ ಬಿ ಅದನ್ನೇನಾದರೂ ಜಾಸ್ತಿ ಕೂಡ ಮಾಡಬಹುದು ಡೇಟ್ ಅಂತ ಹೇಳಿದರೆ ನೀವು ಫೆಬ್ರವರಿ ಎರಡನೇ ತಾರೀಕು ಒಳಗಡೆ ನೀವೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಆ್ಯಂಡ್ ನನಗನ್ಸುತ್ತೆ ಅಪ್ಲೈ ಮಾಡೋದು ಡೇ ಟು ಡೇ ಮಾಡಿಬಿಡಿ ಇವತ್ತು ನೋಡಿದಿರಿ ವೀಡಿಯೋ ಅಂದರೆ ಇವತ್ತೇ ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೋತೀನಿ ಇದರಿಂದ ಏನಾಗುತ್ತೆ ನಿಮ್ಮ ಕೂಡ ಸೊ ಮಿಸ್ ಆಗಬಾರ್ದು ಅಂತ ಅಷ್ಟೇ ನಾನು ಹೇಳೋದು ಅಂಡ್ ಇಲ್ಲಿ ನಿಮಗೆ ಕೂಡ ಈ ಒಂದು ಅಪ್ಲಿಕೇಶನ್ ಒಂದ್ಸಾರಿ ತೋರಿಸ್ಬಿಡ್ತೀನಿ ಸೊ ಅಪ್ಲಿಕೇಶನ್ ಹೇಗಿದೆ ಅಂತ ಅಪ್ಲಿಕೇಶನ್ ನೋಡ್ಕೊಂಡ್ಬಿಟ್ಟು ನಂತರ ನೀವು ಇಲ್ಲಿ ಅಪ್ಲೈನ ಅಪ್ಲಿಕೇಶನ್ ಇದು ಲಿಂಕ್ಡ್ ಇನ್ ಕಡೆಯಿಂದ ಸೊ ಇದು ಟೈಡ್ ಅಂತ ನೋಡಿ ಹಾಕಿದ್ದಾರೆ ಕಂಪನಿ ನೇಮ್ ಕಸ್ಟಮರ್ ಸಪೋರ್ಟ್ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ಅಪ್ಲೈ ಮಾಡಬಹುದು ಅಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ ಓಕೆ ಯಾರಿಗೂ ಇಲ್ಲಿ ನೋಡಿ ಡೀಟೇಲ್ಸ್ ಅದರಲ್ಲೂ ಕಡೆ ಕೂಡ ಅಪ್ಲೈ ನಾವು ಅಂತ ಮಾಡಿದಾಗ ಇಲ್ಲಿ ನಿಮಗೆ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಕೇಳುತ್ತೆ ಇದೆ ಒಂದು ಡಿಯಿಂದ ನೀವು ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇದ್ರಿ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ತದ ಕೆಲವೊಬ್ಬರಿಗೆ ಅಟೆಂಡ್ ಇದನ್ನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದಾರೆ ಇಲ್ಲಿ ಇಮೇಲ್ ಅವರ ಫೋನ್ ನಂಬರ್ ಹಾಕಬೇಕಾಗುತ್ತೆ ಮೇಲಿಂದರಲ್ಲಿ ಕೆಳಗಡೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ಪಾಸ್ವರ್ಡ್ ನೆಲ್ಲಾದ್ರೂ ಬರೆದಿಡಿ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಕಂಟಿನ್ಯೂ ಮಾಡಬಹುದು ಇದು ಬೇಡಪ್ಪ ಅಂದ್ರೆ ಕೆಳಗಡೆ ನೋಡಿ ಅವರು ಗೂಗಲ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಹೇಳಿದ್ದಾರೆ ಸೊ ಯಾವ ಐಡಿಯಿಂದ ನೀವೇನು ಯೂಸ್ ಮಾಡ್ತಾ ಇರ್ತೀರಿ ಸೊ ಅದೇ ಒಂದು ಗೂಗಲ್ ಐಡಿಯಿಂದ ಕೂಡ ನೇರವಾಗಿ ಹೋಗಿ ನೀವು ಅಪ್ಲೈನ ಮಾಡಬಹುದು ಏನ್ ತೊಂದರೆ ಇಲ್ಲ ಓಕೆ ಸೊ ಇಲ್ಲಿ ನಿಮಗೆ ಅಕಸ್ಮಾತ್ ನಿಮ್ಮ ಮೊಬೈಲ್ ಒಂದು ಬಿಟ್ಟು ನಾಲ್ಕು ಇಮೇಲ್ ಐಡಿ ನೀವು ಯೂಸ್ ಮಾಡ್ತಾ ಇದ್ದೀರಂದರೆ ಅದರಲ್ಲಿ ಯಾವ ಇಮೇಲ್ ಐ ಡಿ ನೀವು ಯೂಸ್ ಅಂತ ಕೂಡ ಅದು ಕೇಳುತ್ತೆ ಅದ್ರ ಪ್ರಕಾರ ನೀವು ಚೂಸ್ ಮಾಡಿಕೊಂಡು ನಂತರ ಇಲ್ಲಿ ಅಪ್ಲೈನ ಮಾಡ್ಬೋದು ಓಕೆ ತುಂಬ ಸಿಂಪಲ್ ಆಗಿರುತ್ತೆ ಒಂದು ಬಿಟ್ಟು ಎರಡು ಸರ್ ನೀವು ಅಪ್ಲೈ ಮಾಡಿದ್ರೆ ಅದು ಗೊತ್ತಾಗುತ್ತೆ ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಇವತ್ತೇ ಅಪ್ಲೈ ಮಾಡಿ ಮಾಡ್ ನಿಮ್ಮ ಡೀಟೇಲ್ಸನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಲೈಕ್ ತುಂಬ ಕಡಿಮೆ ಆಗ್ತಾ ಇದೆ ಸೊ ಪ್ಲೀಸ್ ಇಷ್ಟ ಆಯಿತಾ ಸೊ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ಸ್ಮಾಲ್ ರಿಕ್ವೆಸ್ಟ್ ಆ್ಯಂಡ್ ಇವತ್ತು ನಾನು ಮ್ಯಾಕ್ಸಿಮಮ್ ಅಂದರೆ ಎರಡು ವೀಡಿಯೋಸ್ಗಳು ಬರೋದಿದೆ ವರ್ಕ್ ಫ್ರಮ್ ಹೋಮ್ ಪ್ಲಸ್ ಇವತ್ತು ಒಂದು ಇನ್ನೊಂದು ಎಕ್ಸ್ಟ್ರಾ ವೀಡಿಯೋ ಬರೋದಿದೆ ಸೊ ಅದು ವೀಡಿಯೋ ಕೂಡ ತಪ್ಪದೆ ನೋಡಿ ಅದು ಮೇನ್ ಇರೋದು ಇಂಪಾರ್ಟೆಂಟು ಇನ್ನೊಂದು ವರ್ಕ್ ಫ್ರಮ್ ಹೋಮ್ ನೀವು ನೋಡಲ್ಲಂದ್ರೂ ಕೂಡ ಪರವಾಗಿಲ್ಲ ಓಕೆ ನೋಡಬೇಡಿ ಬಟ್ ಆದರೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅದು ಪ್ಲೀಸ್ ಆ ವೀಡಿಯೋನ ಮಸ್ಟ್ ನೋಡಿ ಯಾಕೆ ಹೇಳ್ತಾ ಇದ್ದರೆ ಅದೆಲ್ಲ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥದ್ದು ಸೊ ಐ ಹೋಪ್ ಆ ವೀಡಿಯೋನ ಆದಷ್ಟು ಬೇಗನೆ ನಾನು ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ಕೂಡ ಒಂದ್ಸಾರಿ ನೋಡಿ ಓಕೆ ಸೊ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಕ್ತೀ ಸೇರೆ ಅಲ್ಲಿವರೆಗೂ ನಮಸ್ಕಾರ